ತರಕಾರಿ ಬೇಳೆ ಸಾಂಬಾರ್ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ನೋಡ್ಕೊಂಡ್ಬರೋಣ. ಬನ್ನಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಮೊದಲಿಗೆ ನಾನು ಎಲ್ಲ ಥರದ ಮಿಕ್ಸ್ ವೆಜಿಟೇಬಲ್ಸ್ನ ನೋಡ್ಬೋದು. ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಒಂದು 200 ಗ್ರಾಮಷ್ಟು ಬೇಳೆನ, ಹಾಗೆ ಒಂದು 2 ಟೊಮೊಟೊನ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನನ ಹಾಕ್ಕೊಂಡು ಇದನ್ನು ಕೂಡ ಒಂದು 2 ವಿಷಲ್ ಹೊಡೆಸ್ಕೊಂಡು ಬೇಳೆ ರಸ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಟೊಮೊಟೊ ಕೂಡ ಎಲ್ಲ, ಇವಾಗ ಟೊಮೊಟೊನ ಸ್ವಲ್ಪ ಎಲ್ಲನೂ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಇಲ್ಲಿ ನೋಡ್ಬೋದು ಟೊಮೊಟೊ ಎಲ್ಲ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಸ್ಟೌವ್ನ ಹಚ್ಕೊಂಡು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ, ಇಲ್ಲಿ ನೋಡ್ಬೋದು ಎಣ್ಣೆ ಬಿಸಿ ಆಗಿದೆ. ಇನ್ನೊಂದು 1/2 ಟೀಸ್ಪೂನಷ್ಟು ಜೀರಿಗೆ, 1/4 ಟೀಸ್ಪೂನಷ್ಟು ಸಾಸಿವೆ, ಎರಡೂ ಹಾಕ್ಕೊಂಡಿದ್ದೀನಿ. ಇವಾಗ ಸಾಸಿವೆ ಜೀರಿಗೆ ಎರಡು ಸ್ವಲ್ಪ ಚಿಟಪಟ, ಜೀರಿಗೆ ಎಲ್ಲ ಸಿಡಿದಿದೆ. ಹಾಗಾಗಿ ನಾನು 1 ಗಡ್ಡೆಯಷ್ಟು ಈರುಳ್ಳಿ, 1/4 ಬ್ಯಾಡಗಿ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಕಲರ್ ಎಲ್ಲ ಸ್ವಲ್ಪ ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಇಲ್ಲಿ ನೋಡ್ಬೋದು ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಈ ಮೊಮೆಂಟಲ್ಲಿ ನಾನು ಹಚ್ಚಿಟ್ಕೊಂಡಿನಿ, ರೆಡಿ ಮಾಡಿ ಇಟ್ಕೊಂಡಿದ್ದೆ ಮಿಕ್ಸ್ ವೆಜಿಟೇಬಲ್ಸು, ಅದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದ್ದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೀವು ಇದಕ್ಕೆ ಯಾವ ತರಕಾರಿ ಬೇಕಾದರೂ ಸೇರಿಸ್ಬೋದು. ನಾನು ಇಲ್ಲಿ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ ಅವು ಮೂರನ್ನ ಸೇರಿಸಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಆ ವೆಜಿಟೇಬಲ್ಸ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಸಲ್ಲ, ಒಂದು ಲೆವೆಲ್ಗೆ ಚೆನ್ನಾಗಿ ಸಾಫ್ಟ್ ಆಗಿದೆ. ಒಂದು 0.5%, 50% ಸಾಫ್ಟ್ ಆಗಿದೆ. ಇಲ್ಲಿ ನೋಡ್ಬೋದು ನಾನು ಇವಾಗ ಬೇಯಿಸಿ ಇಟ್ಕೊಂಡಿರುವಂಥ ಬೇಳೆ ರಸ ಏನಿದೆ, ಬೇಳೆ ಟೊಮೆಟೊ ರಸ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದು ಬೇಳೆ ಏನಿದೆ ವೆಜಿಟೇಬಲ್ಸ್ ಎಲ್ಲ ಈ ಬೇಳೆ ಜೊತೆ ಹೊಂದ್ಕೊಂಡು ಚೆನ್ನಾಗಿ ಇದು ಒಂದು ಕುದಿ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿದೆ. ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡ್ಕೊಳ್ಳಿ ಉಪ್ಪು ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಕುದೀತಾ ಇದೆ. ಈ ಮೂಮೆಂಟಲ್ಲಿ ನಾನು ಮಾಡ್ತೀನಿ ಬೇಳೆ ಸಾಂಬಾರ್ ಪೌಡ್ರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡ್ಕೊಳ್ಳಿ ನಿಮಗೆ ಬೇಳೆ ಸಾಂಬಾರ್ ಪೌಡ್ರು ಮತ್ತು ಹೋಮ್ ಮೇಡ್ ಸಾಂಬಾರ್ ಪೌಡ್ರು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಲ್ಲ ಅಂದರೆ ನೀವು ಅಂಗಡಿದ ಕೂಡ ಆ್ಯಡ್ ಮಾಡ್ಕೋಬೋದು. ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇರುತ್ತೆ ನೀವು ಇದನ್ನು ಹಾಕ್ಕೊಳ್ಳಿ. ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅರ್ಧ ಏನಿದೆ ನಿಂಬೆಹಣ್ಣು ಸೈಜಷ್ಟು ಹುಣಸೆ ಹಣ್ಣನ್ನ ಕಲಸಿಟ್ಕೊಂಡಿದ್ದೆ, ಆ ರಸ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಯಾಪ್ನ ಕ್ಲೋಸ್ ಮಾಡಿಬಿಡು, ಚೆನ್ನಾಗಿ ಬೇಯಕ್ಕೆ ಬಿಡ್ತೀನಿ. ಇವಾಗ ಇದು ಒಂದು 10 ನಿಮಿಷ ಚೆನ್ನಾಗಿ ಬೇಯಲಿ. ಇವಾಗ ನೋಡ್ಬೋದು ಒಂದು 10 ನಿಮಿಷ ಆಗಿದೆ, ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬಂದಿದೆ, ಸಾಂಬಾರೆಲ್ಲ ಚೆನ್ನಾಗಿ ಕುದಿ ಬಂದಿದೆ. ಇಲ್ಲಿ ನೋಡ್ಬೋದು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ. ಇವಾಗ ಇಲ್ಲಿ ನೋಡ್ಬೋದು ಪರ್ಫೆಕ್ಟಾಗಿ ಇದು ಬೇಳೆ ಸಾಂಬಾರು ರೆಡಿಯಾಗಿದೆ. ಇವಾಗ ಇವಾಗ ಇಲ್ಲಿ ನೋಡ್ಬೋದು ಮಂಡಳಿ ಒಂದು 1 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನ ತುರಿನ ಹಾಕೋತಾ ಇದ್ದೀನಿ. ಅದನ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ. ಇವಾಗ ಇವಾಗ ನೀವು ನೋಡಿದ್ರಲ್ಲ ವೆಜಿಟೇಬಲ್ ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಇವಾಗ ನೀವು ನೋಡಿದ್ರಲ್ಲ ಸಾಂಬಾರು ಮಾಡೋದು ಹೇಗೆ ಅಂತ. ನಿಮಗೇನಾದರೂ ವಿಡಿಯೋ ಇಷ್ಟ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.